हाय स्टूडेंट्स, आप लोग बहुत दिनों से चाहते थे कि आप इस चैनल पे कन्नड़ा भी सीखो, इसीलिए हमने आज से यहाँ पर एक कन्नड़ा ग्रामर की सीरीज स्टार्ट की है, जिसके जरिए आप कन्नड़ा सीख सकते हो। हमारे रिसोर्स पर्सन है मिस्टर मोहम्मद हुसैन मुल्ला, एमए बीएड, ये प्रिंसिपल है अंजुमन हाई स्कूल ओल्ड हुबली के। तो आज से ये आपके कन्नड़ा के वीडियोज बनाएंगे और हम इस चैनल पे अपलोड करते रहेंगे, आप इन्हें देखिए। और कन्नड़ा जिन्हें आज थोड़ी बहुत आती है वो अपनी कन्नड़ा को परफेक्ट कर लें, और जिन्हें नहीं आती वो भी कन्नड़ा यहाँ से सीख लें। अगर आपको कुछ डाउट्स है तो आप कमेंट्स बॉक्स में कमेंट करके हमें बता सकते हैं, या फिर अगर और भी कुछ सीखना है आपको वो भी आप इसमें बताइए, हम उस पर अपडेट आपको करते रहेंगे। तो चलिए आज से हम कन्नड़ा सीखते हैं। हलो नन्ना विद्यार्थी मित्रगळे, इंदु नानु निमगे कन्नड व्याकरण बग्गे माहितियन्नु तिळिसुत्तेने। ಕನ್ನಡ ವ್ಯಾಕರಣವನ್ನು ನಾವು ಅರಿಯಬೇಕಾದರೆ ನಾವು ಮೊದಲಿಗೆ ಕನ್ನಡದ ಅಕ್ಷರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಈ ಕನ್ನಡದ ಅಕ್ಷರಗಳಿಗೆ ವರ್ಣಮಾಲೆ ಎಂದು ಕರೀತಾರೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ ವರ್ಣಮಾಲೆಗಳಲ್ಲಿ ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಸಮೂಹ, ಗುಚ್ಛ ಅಥವಾ ಗುಂಪು. ಇಲ್ಲಿ ಒಟ್ಟು 49 ಅಕ್ಷರಗಳಿರುವುದರಿಂದ ಇವುಗಳನ್ನು ವರ್ಣಮಾಲೆ ಎಂದು ಕರೀತಾರೆ. ಮತ್ತು ಇದಕ್ಕೆ ಇರುವ ಇನ್ನೊಂದು ಹೆಸರು ಮೂಲಾಕ್ಷರ. ಮೂಲಾಕ್ಷರ ವರ್ಣಮಾಲೆಯಲ್ಲಿ ಒಟ್ಟು 3 ಪ್ರಕಾರಗಳಿವೆ. ಮೊದಲನೆಯದು ಸ್ವರಗಳು, ಎರಡನೆಯದು ವ್ಯಂಜನಗಳು, ಮೂರನೆಯದು ಯೋಗವಾಹಗಳು. ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳು ಬರುತ್ತವೆ, ವ್ಯಂಜನಗಳಲ್ಲಿ 34 ಅಕ್ಷರಗಳು, ಮತ್ತು ಯೋಗವಾಹಗಳಲ್ಲಿ 2 ಅಕ್ಷರಗಳು. ಒಟ್ಟಾರೆಯಾಗಿ 49 ಅಕ್ಷರಗಳು ಈ ಕನ್ನಡ ವರ್ಣಮಾಲೆಯಲ್ಲಿ ಇವೆ. ಮೊಟ್ಟ ಮೊದಲಿ ನಾವು ಸ್ವರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲ್ಪಡುವ ಅಕ್ಷರಗಳನ್ನು ಸ್ವರಗಳೆಂದು ಕರೀತಾರೆ, ಅಥವಾ ಬೇರೆಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ವರ್ಣಮಾಲೆಯ ಮೊದಲ 13 ಅಕ್ಷರಗಳು, ಇವುಗಳನ್ನು ಸ್ವರಗಳೆಂದು ಕರೀತಾರೆ. ಇವುಗಳು ಯಾವೆಂದರೆ ಅ, ಆ, ಇ, ಉ, ಐ, ಓ, ಔ. ಇವು ಸ್ವರಗಳಲ್ಲಿ ನಾವು 2 ವಿಧಗಳನ್ನಾಗಿ ಮಾಡುತ್ತೇವೆ. ಒಂದು ಹೃಸ್ವ ಸ್ವರ, ಎರಡನೇದು ದೀರ್ಘಸ್ವರ. ಹೃಸ್ವ ಎಂದರೆ ಹೃಸ್ವದಲ್ಲಿ 6 ಅಕ್ಷರಗಳಿವೆ. ಹೃಸ್ವದ ವಾಕ್ಯ ಈ ರೀತಿಯಾಗಿದೆ: ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ 6 ಅಕ್ಷರಗಳು ಹೃಸ್ವ ಸ್ವರಗಳೆಂದು ಕರೆಯುತ್ತಾರೆ. ಅವುಗಳು ಅ, ಇ, ಉ, ರು, ಎ, ಓ. ಇವು ಹೃಸ್ವಸ್ವರಗಳಾಗಿವೆ. ಮತ್ತು ದೀರ್ಘಸ್ವರಗಳು ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ 7 ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತಾರೆ. ಆ ಅಕ್ಷರಗಳು ಅ, ಇ, ಉ, ಎ, ಐ, ಓ, ಔ. ಇವು ದೀರ್ಘಸ್ವರಗಳಾಗಿವೆ. ಮತ್ತು ಈಗ ನಾವು ವ್ಯಂಜನಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೀತಾರೆ. ಈ ವ್ಯಂಜನಾಕ್ಷರಗಳಲ್ಲಿ ಒಟ್ಟು 34 ಅಕ್ಷರಗಳಿವೆ. ಈ ಅಕ್ಷರಗಳು ಖ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಎಂದು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನವೆಂದು, ಮತ್ತು ಈ ಯರ, ಲ, ವ, ಶ, ಷ, ಸ, ಹ, ಳ ಇವುಗಳನ್ನು ಅವರ್ಗೀಯ ವ್ಯಂಜನವೆಂದು ಕರೀತಾರೆ. ಇವು ಒಟ್ಟು 34 ಅಕ್ಷರಗಳಿವೆ. ಇವುಗಳಲ್ಲಿ ಮೊಟ್ಟ ಮೊದಲನೇ ವಿಧ ಅವರ್ಗೀಯ ವ್ಯಂಜನ. ಅಂದರೆ ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳು, ಒಂದು ಅವರ್ಗೀಯ ಮತ್ತೊಂದು ವರ್ಗೀಯ. ನಾವು ಮೊದಲಿಗೆ ವರ್ಗೀಯ ವ್ಯಂಜನಾಕ್ಷರ ಬಗ್ಗೆ ಮಾಹಿತಿ ತಿಳ್ಕೊಂಡು, ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ 25 ಅಕ್ಷರಗಳು ವರ್ಗೀಯ ವ್ಯಂಜನ ಎಂದು ಕರೆಯುವರು. ಅವು ಯಾವಂದರೆ ಖ, ಖ, ಗ, ಗ, ಞ, ಚ, ಚ, ಜ, ಜ, ಞ, ಠ, ಠ, ಡ, ಡ, ನ, ತ, ತ, ದ, ದ, ನ, ಪ, ಪ, ಬ, ಬ, ಮ. ಇವು ಒಟ್ಟು 25 ಅಕ್ಷರಗಳಿವೆ. ಇವುಗಳನ್ನು ನಾವು ಯಾವ ರೀತಿಯಲ್ಲಿ ನೋಡಿದರೂ ಇವು 5 ಅಕ್ಷರಗಳ ಗುಂಪು ಅಥವಾ ವರ್ಗಗಳಾಗಿ ನಾವು ವಿಂಗಡಿಸೋದ್ರಿಂದ, ಮತ್ತು ಒಂದು ಗುಂಪಿನಲ್ಲಿ ಇರುವುದರಿಂದ ಇವುಗಳನ್ನು ವರ್ಗೀಯ ವ್ಯಂಜನ ಎಂದು ಕರೀತಾರೆ. ಇವುಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಎಂಬ 3 ವಿಧಗಳನ್ನು ನಾವು ಮಾಡುತ್ತೇವೆ. ಮೊದಲನೇ ವರ್ಗ ಮತ್ತು ಮೂರನೇ ವರ್ಗವನ್ನು, ಅಂದರೆ ಖ, ಚ, ಟ, ತ, ಪ, ಗ, ಜ, ಡ, ದ, ಬ, ಈ ವರ್ಗ ಈ ಸಾಲನ್ನು ನಾವು
ಅಲ್ಪ ಪ್ರಾಣ ಎಂದು ಮತ್ತು ಎರಡನೆಯ ಮತ್ತು ನಾಲ್ಕನೆಯ ಸಾಲನ್ನು ಅಥವಾ ವರ್ಗವನ್ನು ನಾವು ಮಹಾಪ್ರಾಣ ಎಂದು ಕರೆಯುತ್ತೇವೆ. ಅಲ್ಪ ಉಸಿರಾಟದಲ್ಲಿ ಅಥವಾ ಅಲ್ಪ ಸಮಯದಲ್ಲಿ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪ ಪ್ರಾಣ ಮತ್ತು ಸ್ವಲ್ಪ ಹೆಚ್ಚಿಗೆ ಸಮಯದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನ ಅಕ್ಷರಗಳನ್ನು ಮಹಾಪ್ರಾಣ ಎಂದು ಕರೀತೇವೆ. ಈ ನಂತರ ಬರುವುದೇ ಮೂರನೇ ವಿಧ ಅನುನಾಸಿಕ. ನಾಸಿಕ ಎಂದರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳು. ಅವು ಯಾವೆಂದರೆ ನ ಯ ನ ನ ಮ. ಈ ವರ್ಗದಲ್ಲಿರುವ ಕೊನೆಯ ಅಕ್ಷರಗಳೇ ಇವುಗಳನ್ನು ಅನುನಾಸಿಕ ಎಂದು ಕರೀತೇವೆ. ಇವುಗಳನ್ನು ಉಚ್ಚರಿಸುವಾಗ ನಮಗೆ ಮೂಗಿನ ಸಹಾಯದಿಂದ ಉಚ್ಚರಿಸುವುದರಿಂದ ಇವುಗಳನ್ನು ಅನುನಾಸಿಕ ಎಂದು ನಾವು ಕರೀತೇವೆ. ಕೊನೆಯದಾಗಿ ನಾವು ಅವರಿಗೆ ವ್ಯಂಜನಗಳನ್ನು ತಿಳಿದುಕೊಳ್ಳೋಣ. ಒಂದು ಗುಂಪು ಅಥವಾ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಕೊನೆಯ 9 ಅಕ್ಷರಗಳನ್ನು ಅವರಿಗೆ ವ್ಯಂಜನಗಳೆಂದು ಕರೆಯುತ್ತಾರೆ. ಅವು ಯಾವು ಎಂದರೆ ಯ ರ ಲ ವ ಶ ಕ್ಷ ಸ ಹ ಳ. ಇವುಗಳನ್ನು ಅವರಿಗೆ ವ್ಯಂಜನ ಎಂದು ಕರೀತಾರೆ. ಕೊನೆಯದಾಗಿ ವರ್ಣಮಾಲೆಯಲ್ಲಿರುವ ಕೊನೆಯ ವಿಧ ಯೋಗವಾಹಗಳು. ಯೋಗವಾಹಗಳಲ್ಲಿ 2 ಅಕ್ಷರಗಳು ಬರುತ್ತವೆ. ಇವುಗಳನ್ನು ಅಮಹ ಎಂದು ಕರೀತಾರೆ ಅಥವಾ ಇವುಗಳ ವಿಧಗಳ ಹೆಸರು ಅನುಸ್ವಾರ ಮತ್ತು ವಿಸರ್ಗ ಎಂದು ಕರೀತಾರೆ. ಸ್ವತಂತ್ರವಲ್ಲದ ಹಾಗೂ ಸ್ವರಗಳು ಅಲ್ಲದ ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿನ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ 2 ಅಕ್ಷರಗಳನ್ನು ಯೋಗವಾಹ ಎಂದು ಕರೆಯುತ್ತಾರೆ. ಇವುಗಳನ್ನು ಅಂ ಅಹ ಎಂದು ನಾವು ಗುರುತಿಸಲ್ಪಡುತ್ತೇವೆ. ಇವುಗಳನ್ನು ನಾವು ಬೇರೊಂದು ಅಕ್ಷರಗಳ ಸಹಾಯದಿಂದ ಅದರ ಜೊತೆಗೆ ಇವುಗಳನ್ನು ಬರೆಯುವುದರಿಂದ ಇವುಗಳನ್ನು ಉದಾಹರಣೆಗಾಗಿ ಕಂದ, ಚಂದ, ಚಂದ್ರ ಅಂದರೆ ಚಗೆ ನಾವು ಅಮ್ಮ ಹಚ್ಚಿ ಚಂದ್ರ ಅಂತ ಕರಿತೇವೆ. ಆದ್ದರಿಂದ ಇವನ್ನು ಯೋಗ ವಾಹ ಎನ್ನುತ್ತಾರೆ. ಯೋಗ ಅಂದರೆ ಸಂಬಂಧ, ವಾಹ ಎಂದರೆ ಅದರ ಮೂಲಕ, ಇನ್ನೊಂದು ಅಕ್ಷರ ಮೂಲಕ ತನ್ನ ಅರ್ಥವನ್ನು ರೂಪಿಸುವಂತಹದ್ದು, ಅದನ್ನು ಯೋಗ ವಾಹ ಎಂದು ಕರಿತೇವೆ ನಾವು. ಒಟ್ಟು ವರ್ಣಮಾಲೆಗಳು 49ಗಳಿವೆ. ಈ ರೀತಿಯಾಗಿ ನಾವು ವರ್ಣಮಾಲೆಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದೆ ನಾವು ಈ ಅಕ್ಷರಗಳನ್ನು ನಾವು ಸರಿಯಾಗಿ ನಾವು ಇದರ ಬಗ್ಗೆ ತಿಳಿದುಕೊಂಡ್ರೆ ಮಾತ್ರ ಅಥವಾ ಇದನ್ನು ಓದಲು ಬರೆಯಲು ನಾವು ಕಲಿತರೆ ಮಾತ್ರ ನಮಗೆ ಕನ್ನಡವು ಅರಿಯುವುದು ಅಥವಾ ತಿಳಿಯುವುದು ಅಥವಾ ಬರೆಯಲು ಓದಲು ನಮಗೆ ಸಹಾಯ ಆಗುತ್ತದೆ. ಇಂದಿನ ಪಾಠ ವರ್ಣಮಾಲೆ. ಮುಂದಿನ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ.